Dear student, in the last class, we will discuss about pig iron and cast iron manufacturing process. Today, we will discuss the manufacturing process of wrought iron. Ivattina taragathiyalli wrought iron manufacturing process bagge ತಿಳ್ಕೊಳ್ಳೋಣ. ರಾಟ್ ಐರನ್ ಹೇಗಿರುತ್ತೆ, ಅದನ್ನು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರ ಉಪಯೋಗಗಳೇನು, ಅದರ ಗುಣಗಳು ಏನು, ರಾಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡಲಿಕ್ಕೆ ಯಾವ ಫರ್ನೆಸ್ ಅನ್ನು ಬಳಸ್ತಾರೆ, ಈ ರೀತಿ ಮಾಹಿತಿಗಳನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ದಿಸ್ ಈಸ್ ರಾಟ್ ಐರನ್. Already I told, wrought iron is the purest form of iron. Wrought iron ಬೇರೆಲ್ಲ ಐರನ್ ಗಳಿಗೆ ಕಂಪೇರ್ ಮಾಡಿದಾಗ ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್. ಇಟ್ ಕಂಟೈನ್ಸ್ ಅಪ್ ಟು 99% ಆಫ್ ಐರನ್. ಇದರಲ್ಲಿ ಎಷ್ಟು ಐರನ್ ನ ಅಂಶ ಇದೆ ಅಂದ್ರೆ ಸರಿಸುಮಾರು 99.9% ಅಷ್ಟು ಐರನ್. ಇಲ್ಲಿ ನಿಮ್ದು ಒಂದು ಮೈಕ್ರೋಸ್ಟ್ರಕ್ಚರ್ ತೋರಿಸ್ತಾ ಇದೆ ನಿಮಗೆ. ಇದರಲ್ಲಿ ರಾಟ್ ಐರನ್ ಮೈಕ್ರೋಸ್ಟ್ರಕ್ಚರ್ ಇದೆ. ಇದು ಪ್ಯೂರ್ ಐರನ್ ಕ್ರಿಸ್ಟಲ್ಸ್ ಇಲ್ಲಿ ಮಧ್ಯೆ ಸ್ಕ್ಯಾಟ್ರೇಟ್ಸ್ ತರ ಇದೆ. ಮೈಕ್ರೋಸ್ಟ್ರಕ್ಚರ್ಸ್ ಆಫ್ ದಿ ರಾಟ್ ಐರನ್, ಇಟ್ ಡಸ್ ನಾಟ್ ಗೆಟ್ ಮೆಲ್ಟೆಡ್ ವೆನ್ ಹೀಟೆಡ್. ನೋಡಿ, ಬೇರೆ ಎಲ್ಲ ಐರನ್ಸ್ ಅನ್ನ ನೀವು ಮೆಲ್ಟ್ ಮಾಡಕ್ ಹೋಗ್ಬಿಟ್ರೆ ಅದು ಮೆಲ್ಟ್ ಆಗಿ ನೀರ್ ತರ ಹರ್ಕೊಂಡು ಹೊರಟೋಗುತ್ತೆ ಮೋಲ್ಟನ್ ಸ್ಟೇಜ್ ಬಂದಾಗ. But this wrought iron, if it gets pasty from which it can be poured to any shape, idu melt madadaga idu pasty form mudde tara irutte. Hagagi idanna neevu yav shape bekaru en madabodu, forging anna martta hogabodu, forging anna martta hogabodu. ಈ ರಾಟ್ ಐರನ್ ಅನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ? ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ದ ರಾಟ್ ಐರನ್, ಹೌ ಟು ಪ್ರೊಡ್ಯೂಸ್ ಬೈ ಬಡ್ಲಿಂಗ್ ಫರ್ನೇಸ್. ರಾಟ್ ಐರನ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಬಡ್ಲಿಂಗ್ ಫರ್ನೇಸ್ ಅಂತ ಯೂಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಪ್ರೋಸೆಸ್ ಇದೆ, ಆಸ್ಟನ್ ಪ್ರೋಸೆಸ್ ಅಂತ ಕರೀತಾರೆ, ಆಸ್ಟನ್ಸ್ ಅಂಡ್ ಬಯರ್ಸ್ ಪ್ರೋಸೆಸ್ ಅಂತ ಕರೀತಾರೆ. ಈಗ ಮೊದಲನೇದಾಗಿ ಈ ರಾಟ್ ಐರನ್ ಮ್ಯಾನುಫ್ಯಾಕ್ಚರ್ ಪಡ್ಲಿಂಗ್ ಫರ್ನೇಸ್ ನಲ್ಲಿ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡ್ಕೊಳ್ತಾ ಹೋಗೋಣ. ದಿಸ್ ರಾಟ್ ಐರನ್ ಕ್ಯಾನ್ ಬಿ ಮ್ಯಾನುಫ್ಯಾಕ್ಚರ್ಡ್ ಬೈ ಪಡ್ಲಿಂಗ್ ಪ್ರೋಸೆಸ್. ಹೌ? ಬೈ ರಿಫೈನಿಂಗ್ ಪಿಗ್ ಐರನ್. ಎಗೈನ್, ಕ್ಯಾಸ್ಟ್ ಐರನ್ ನ ಯಾವ ತರ ಮಾಡಿದೀವಿ, ಪ್ಯೂರಿಫಿಕೇಶನ್ ರಿಫೈನಿಂಗ್ ಪ್ರೋಸೆಸ್ ಇನ್ ದ ಸೇಮ್ ವೇ ರಾಟ್ ಐರನ್ ಆಲ್ಸೋ ರಿಫೈನಿಂಗ್ ಆಫ್ ಪಿಗ್ ಐರನ್. ಏನ್ ಪಿಗ್ ಐರನ್ ಇದೆ ಲಾಸ್ಟ್ ಫರ್ನೆಸ್ ಇಂದ ಏನ್ ಪ್ರೊಡ್ಯೂಸ್ ಮಾಡಿದೀವಿ, ಐರನ್ ಅನ್ನ ರಿಫೈನ್ ಮಾಡ್ತೀವಿ. ಇನ್ ದಿಸ್ ರಿಫೈನಿಂಗ್ ಪ್ರೋಸೆಸ್ ಸಿಲಿಕಾನ್ ಇಸ್ ರಿಮೂವ್ಡ್ ಕಂಪ್ಲೀಟ್ಲಿ. ಅಲ್ಲಿ ನಾನು ಹೇಳಿದ್ದೆ ಫಾಸ್ಫರಸ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಸಿಲಿಕಾನ್ ಇರುತ್ತೆ, ಕಾರ್ಬನ್ ಇರುತ್ತೆ ಅಂತ ಹೇಳಿ. ಇಲ್ಲಿ ರಾಟ್ ಐರನ್ ಪ್ಯೂರಿಫಿಕೇಶನ್ ಮಾಡುವಾಗ ಸಿಲಿಕಾನ್ ಅನ್ನ ಸಂಪೂರ್ಣವಾಗಿ ನಾವೇನ್ ಮಾಡ್ತೀವಿ, ತೆಗೆದುಬಿಡ್ತೀವಿ. ಜೊತೆಗೆ ಗ್ರೇಟರ್ ಅಮೌಂಟ್ ಆಫ್ ಫಾಸ್ಫರಸ್ ಇಸ್ ರಿಮೂವ್ಡ್. ಸೊ ಒಳಗಡೆ ಇರ್ತಕ್ಕಂಥ ಫಾಸ್ಫರಸ್ ಅಂಶನ ತೆಗಿತೀವಿ, ಸಿಲಿಕಾನ್ ತೆಗಿತಾ ಇದ್ದೀವಿ, ಫಾಸ್ಫರಸ್ ತೆಗಿತಾ ಇದ್ದೀವಿ, ಮತ್ತೆ ಗ್ರಾಫೈಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಕಾರ್ಬನ್. ಈ ಒಳಗಡೆ ಇರ್ತಕ್ಕಂಥ ಪ್ರೋಸೆಸ್ ಮಾಡಬೇಕಾದ್ರೆ, ಪ್ಯೂರಿಫಿಕೇಶನ್ ಪ್ರೋಸೆಸ್ ಮಾಡಬೇಕಾದ್ರೆ ಗ್ರಾಫೈಟ್ ಏನಾಗುತ್ತೆ, ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ ಈ ಪ್ರೋಸೆಸ್ನಲ್ಲಿ. ಯಾವ ಪ್ರೋಸೆಸ್ನಲ್ಲಿ, ಈ ಪಡ್ಲಿಂಗ್ ಪ್ರೋಸೆಸ್ನಲ್ಲಿ. ದ ಎಬೋ ಪ್ರೋಸೆಸ್ ಇಸ್ ಕ್ಯಾರಿಡ್ ಔಟ್. ಈ ಪ್ರೋಸೆಸ್ ಅನ್ನು ಮಾಡ್ತಕ್ಕಂಥದ್ದು, ಈ ರಿಫೈನಿಂಗ್ ಪ್ರೋಸೆಸ್ ಅನ್ನು ಮಾಡ್ತಕ್ಕಂಥದ್ದು ಯಾವ ಫರ್ನೆಸ್ಸು, ಪಡ್ಲಿಂಗ್ ಫರ್ನೆಸ್ಸು. ಸೊ ನೀವು ತಿಳ್ಕೊಳ್ಳಿ, ತರಬೇತಿದಾರರೆ, ರಾಟ್ ಐರನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಪಡ್ಲಿಂಗ್ ಪ್ರೋಸೆಸ್ ಅಲ್ಲಿ ರಿಫೈನಿಂಗ್ ಮಾಡ್ತಕ್ಕಂಥದ್ದು, ಅದರಲ್ಲಿ ಸಿಲಿಕಾನ್ ಮತ್ತು ಫಾಸ್ಫರಸ್ ಅನ್ನ ತೆಗಿತೀವಿ ನಾವು ಗ್ರೇಟರ್ ಅಮೌಂಟ್ ಅನ್ನ. ಸೊ ಗ್ರಾಫೈಟ್ ಏನಾಗುತ್ತೆ, ಕಾರ್ಬನ್ಗೆ ಕನ್ವರ್ಟ್ ಆಗ್ತಕ್ಕಂಥ ಕೆಲಸ ಈ ಒಂದು ಫರ್ನೆಸ್ ಅಲ್ಲಿ ಮಾಡುತ್ತೆ. ದಿಸ್ ಈಸ್ ಪಡ್ಲಿಂಗ್ ಫರ್ನೆಸ್. ಏನು ಈ ಚಿತ್ರ ನಿಮಗೆ ಬರ್ತಾ ಇದೆ, ಇದನ್ನ ನಾವೇನಂತ ಕರಿತೀವಿ, ಇದು ಪಡ್ಲಿಂಗ್. ಇದಕ್ಕೆ ಇನ್ನೊಂದು ಹೆಸರು ಇದೆ, ಇಟ್ ಇಸ್ ಆಲ್ಸೋ ಗಾಟ್ ರಿವರ್ಬರೇಟರಿ ಕೋಲ್ ಫೈರ್ಡ್ ರಿವರ್ಬರೇಟರಿ ಫರ್ನೇಸ್ ಅಂತ ಕರಿತೀವಿ. ಇದರಲ್ಲಿ ದ ಚಾರ್ಜ್, ನಾವೇನು ಒಳಗಡೆ ಹಾಕ್ತೀವಿ ರಾ ಮೆಟೀರಿಯಲ್ಸ್ ಅನ್ನ, ಕಚ್ಚಾ ಪದಾರ್ಥಗಳನ್ನ ಏನ್ ಹಾಕ್ತೀವಿ, ಪಿಗ್ ಐರನ್, ಕೋಕ್, ಫ್ಲಕ್ಸ್ ಈ ತರ ಏನ್ ಹಾಕ್ತೀವಿ, ಅದನ್ನ ಡೈರೆಕ್ಟ್ ಆಗಿ ಹೀಟ್ ಮಾಡಲ್ಲ,
the chart does not get heat from the pipe directly, but receive the heat by reflection from the doom-shaped furnace. Doom-shaped furnace irutte, horagade inda heat madadaga aa heat enagutte, reflect agutte, reflect agadaga enagutte, ನಾವು ಹಾಕಿರ್ತಕ್ಕಂತ ಎಲ್ಲ ರಾ ಮೆಟೀರಿಯಲ್ಸ್ ಮೆಲ್ಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಮೆಲ್ಟ್ ಆದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂತ ಗ್ರೇಟರ್ ಅಮೌಂಟ್ ಆಫ್ ಸಿಲಿಕಾನ್ ಅಂಡ್ ಫಾಸ್ಫರಸ್ ರಿಮೂವ್ ಆಗುತ್ತೆ, ಮತ್ತೆ ಗ್ರಾಫೈಟ್ ಏನಾಗುತ್ತೆ, ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಪಡ್ಲಿಂಗ್ ಫರ್ನೆಸ್. ಇದರಲ್ಲಿ ಹರ್ತ್ ಇದೆ, ಪಡಲ್ ಹೋಲ್ಸ್ ಅಂತ ನಾವು ಕಾಣ್ತೀವಿ, ಫೈರ್ ಡೋರ್ಸ್ ಇದೆ, ಎಲ್ಲಿ ಫೈರ್ ಮಾಡ್ತೀವಿ ಅಂತ. ಡೋರ್ ಫಾರ್ ಎಕ್ಸ್ಟರ್ನಲ್ ಇಲ್ಲಿ ನನ್ನ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಈ ಪಡ್ಲಿಂಗ್ ಫರ್ನೆಸ್ ನಲ್ಲಿ ದ ಪ್ರೊಡಕ್ಟ್ ಒಪ್ಟೈನ್ ಫ್ರಮ್ ದ ಬ್ಲಾಸ್ಟ್ ಫರ್ನೆಸ್, ಒಪ್ಟೈನ್ ಫ್ರಮ್ ದ ಬ್ಲಾಸ್ಟ್ ಫರ್ನೆಸ್ ಪಿಗ್ ಐರನ್. ದ ಸೇಮ್ ಪಿಗ್ ಐರನ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿಸ್ ಪಡ್ಲಿಂಗ್ ಫರ್ನೆಸ್ ಆಸ್ ಎ ರಾ ಮೆಟೀರಿಯಲ್ ಫಾರ್ ಪ್ರೊಡ್ಯೂಸಿಂಗ್ ರಾಟ್ ಐರನ್. ಇಲ್ಲಿ ಪ್ರೊಡಕ್ಟ್ ಒಪ್ಟೈನ್ ಫ್ರಮ್ ದ ಫರ್ನೆಸ್ ಇಸ್ ಇನ್ ದ ಫಾರ್ಮ್ ಆಫ್ ಬಾಲ್ಸ್. ಈ ಫರ್ನೆಸ್ ನಲ್ಲಿ ಏನು ಪ್ರಾಡಕ್ಟ್ ನಾನು ಹೊರಗಡೆ ತೆಗಿತೀವಿ ಅದು ಬಾಲ್ಸ್ ತರ, ಹ್ಯಾವಿಂಗ್ ಎ ಮಾಸ್ ಆಫ್ ಅಥವಾ ಬ್ಲೂಮ್ಸ್ ಅಂತ ಕರಿತೀವಿ. ಒಂದೊಂದು ಬಾಲ್ ಒಂದು 50 kg ಅಷ್ಟು ತೂಕ ಇರ್ತಕ್ಕಂಥ ಬಾಲ್ಸ್ ಅನ್ನ ಏನ್ ಮಾಡ್ತೀವಿ ನಾವು ಹೊರಗಡೆಗೆ ತೆಗಿತೀವಿ. ಹಾಟ್ ಮೆಟಲ್ ಬಾಲ್ಸ್ ಏನು ಈ ಬರುತ್ತೆ ಹೊರಗಡೆಗೆ, ಹಾಟ್ ಮೆಟಲ್ ಬಾಲ್ಸ್ ಪಾಸ್ ಅಪ್ ಥ್ರೂ ಗ್ರೂಡ್ ರೋಲರ್ಸ್. ಗ್ರೂಡ್ ರೋಲರ್ ಇರುತ್ತೆ, ಆ ರೋಲರ್ ಒಳಗಡೆ ಏನಾಗುತ್ತೆ ಇದು ಪಾಸ್ ಆಗುತ್ತೆ. ದಿಸ್ ಕನ್ವರ್ಟ್ ದೆಮ್ ಇಂಟು ಮಕ್ ಬಾರ್ಸ್ ಅಂಡ್ ಪಡಲ್ ಬಾರ್ಸ್. ನೆಕ್ಸ್ಟ್ ಪ್ರೋಸೆಸ್ ನಲ್ಲಿ ಅದಷ್ಟೇ ತೋರಿಸ್ತೇನೆ. ಮಕ್ ಬಾರ್ಸ್ ಅಥವಾ ಪಡಲ್ ಬಾರ್ಸ್ ಆಗಿ ನಾವು ಆ ಒಂದು ಮ್ಯಾನುಫ್ಯಾಕ್ಚರ್ಡ್ ರಾಟ್ ಐರನ್ ಅನ್ನ ಕನ್ವರ್ಟ್ ಮಾಡ್ಕೊಡ್ತೀವಿ. ದೆನ್ ದಿಸ್ ಬಾರ್ಸ್ ಕಟ್ ಇನ್ ಟು ಶಾರ್ಟರ್ ಲೆಂತ್. ನಂತರ ಏನ್ ಮಾಡ್ತೀವಿ, ಇದನ್ನ ನಮ್ಗೆ ಯಾವ್ಯಾವ ಲೆಂತ್ ಬೇಕೋ ಆ ಲೆಂತ್ ಏನ್ ಮಾಡ್ತೀವಿ, ಕಟ್ ಮಾಡ್ಕೊಡ್ತೀವಿ. ಹ್ಯಾಜೆಂಟ್ ಟುಗೆದರ್ ಇನ್ ಫಿಲ್ಸ್ ರೀಟೈಟ್ ಟು ವೆಲ್ಡಿಂಗ್ ಟೆಂಪರೇಚರ್ ಅಂಡ್ ಅಗೇನ್ ರೋಲ್ಡ್ ಇನ್ ಟು ಬಾರ್ಸ್. ಅದು ಮತ್ತೆ ಶಾರ್ಟರ್ ಲೆಂತ್ ಗೆ ಕಟ್ ಮಾಡಿ ಅದನ್ನ ಫಿಲ್ಸ್ ನಲ್ಲಿ ಹಾಕಿ ಅದನ್ನ ಮತ್ತೆ ರೀಡ್ ಮಾಡಿ ವೆಲ್ಡಿಂಗ್ ಟೆಂಪರೇಚರ್ ಗೆ ರೀಡ್ ಮಾಡಿ ಅಗೇನ್ ರೋಲ್ಡ್ ಇನ್ ಟು ಬಾರ್ಸ್. ಮತ್ತೆ ಅದನ್ನ ಏನ್ ಮಾಡ್ತೀವಿ, ಬಾರ್ ತರ ರೋಲ್ ಅನ್ನ ಮಾಡ್ತಾ ಹೋಗ್ತೀವಿ. ಇದು ಪಡ್ಲಿಂಗ್ ಫರ್ನೆಸ್ ಪ್ರೋಸೆಸ್. ಇನ್ನೊಂದು ಹೇಳಿದೆ ನಾನು, ಆಸ್ಟನ್ ರಾಟ್ ಐರನ್ ಕೆನ್ ಬಿ ಮ್ಯಾನುಫ್ಯಾಕ್ಚರ್ ಥ್ರೂ ಆಸ್ಟನ್ ಆರ್ ಫೈರ್ಸ್ ಪ್ರೋಸೆಸ್ ಅಂತ. ಸೊ ಮೋಲ್ಟಾನ್ ಪಿಗ್ ಐರನ್ ನಾನು ಹೇಳ್ತಾ ಇದ್ದೀನಿ, ರಾಟ್ ಐರನ್ ಕೂಡ ರಾ ಮೆಟೀರಿಯಲ್ ಏನ್ ಬೇಕು, ಮೋಲ್ಟಾನ್ ಪಿಗ್ ಐರನ್ ಸ್ಟೀಲ್ ಸ್ಕ್ರಾಪ್ ರಿಫೈನ್ಡ್ ಇನ್ ಬೆಸಿಮರ್ ಕನ್ವರ್ಟರ್. ಅದನ್ನ ಅಲ್ಲೇ ರಿಫೈನಿಂಗ್ ಪ್ರೋಸೆಸ್ ಮಾಡಿದ್ವಿ, ಸಿಲಿಕಾನ್ ಫಾಸ್ಫರಸ್ ತೆಗೆದ್ವಿ, ಗ್ರಾಫೈಟ್ ಅನ್ನ ಕಾರ್ಬನ್ ಆಗಿ ಕನ್ವರ್ಟ್ ಆಯ್ತು. ದಿಸ್ ರಿಫೈನ್ಡ್ ಮೋಲ್ಟಾನ್ ಮೆಟಲ್ ದೆನ್ ಪಡ್ಲಿಂಗ್ ಫರ್ನೆಸ್ ಆದ್ಮೇಲೆ ಆಸ್ಟನ್ ಅರ್ ಫೈರ್ ಪ್ರೋಸೆಸ್ ಮಾಡ್ತೀವಿ. ರಿಫೈನ್ಡ್ ಮೋಲ್ಟಾನ್ ಮೆಟಲ್ ಇಸ್ ಪೋರ್ಡ್ ಇನ್ ಟು ಓಪನ್ ಅರ್ ಫರ್ನೆಸ್ ಇನ್ ಐರಾನ್ ಸಿಲಿಕೇಟ್ ಸ್ಟೇಜ್ ಟು ರಿಮೂವ್ ಮೋಸ್ಟ್ ಆಫ್ ದಿ ಕಾರ್ಬನ್. ಕಾರ್ಬನ್ ತೆಗಿಬೇಕಲ್ಲ ನಾವು, ಕಾರ್ಬನ್ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ದೀನಿ, ಹಾರ್ಡ್ ಆಗುತ್ತೆ. ಕಾರ್ಬನ್ ಇದ್ರೆ ಏನಾಗುತ್ತೆ, ಮೆಟೀರಿಯಲು ಹಾರ್ಡ್ ಅಂಡ್ ಬ್ರಿಟಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಮತ್ತೆ ರಿಫೈನಿಂಗ್ ಪ್ರೋಸೆಸ್ ಮಾಡಬೇಕು. ಹಾಗಾಗಿ ಆಸ್ಟನ್ ಬಯರ್ ಪ್ರೋಸೆಸ್ ನಲ್ಲಿ ಮತ್ತೆ ಈ ಮೋಲ್ಟಾನ್ ಮೆಟಲ್ ಅನ್ನು ಇಲ್ಲಿಗೆ ಪೋರ್ ಮಾಡಿ ಓಪನ್ ಅರ್ ಫರ್ನೆಸ್ ಅಂತ ಕರಿತೀವಿ ನಾವು. ಇಲ್ಲಿ ಐರನ್ ಸಿಲಿಕೇಟ್ ಸ್ಟೇಜ್ ನಲ್ಲಿ ಟು ರಿಮೂವ್ ದ ಮೋಸ್ಟ್ ಆಫ್ ದಿ ಕಾರ್ಬನ್. ನಾವು ಆಲ್ಮೋಸ್ಟ್ ಆಲ್ ಕಾರ್ಬನ್ ಅನ್ನ ಏನ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ದಿಸ್ ಲ್ಯಾಕ್ ಕೂಲ್ಸ್ ದ ಮೋಲ್ಟಾನ್ ಮೆಟಲ್ ಟು ಎ ಪೇಸ್ಟಿ ಮಾಸ್ ವಿಚ್ ಗೆಟ್ಸ್ ಸ್ಕ್ವೀಸ್ಡ್ ಇನ್ ಹೈಡ್ರಾಲಿಕ್ ಪ್ರೆಸ್ ಟು ರಿಮೂವ್ ದ ಮೋಸ್ಟ್ ಆಫ್ ದಿ ಸ್ಲ್ಯಾಕ್. ಇದು ರಾಟ್ ಐರನ್ ಆಗಲೇ ಹೇಳಿದೆ, ಪೇಸ್ಟಿ ಇರುತ್ತೆ, ಮುದ್ದೆ ತರ ಇರುತ್ತೆ, ನಾಟ್ ಲಿಕ್ವಿಡ್ ಫಾರ್ಮ್ ಬರಲ್ಲ. ಹಾಗಾಗಿ ಅದನ್ನ ಸ್ಕ್ವೀಸ್ ಮಾಡಿದಾಗ ಒಂದು ಹೈಡ್ರಾಲಿಕ್ ಪ್ರೆಸ್ ಹಾಕಿ ಅದನ್ನ ಸ್ಕ್ವೀಸ್ ಮಾಡಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಆ ಸ್ಲ್ಯಾಗ್ ಏನಿರುತ್ತೆ ಅದನ್ನ ಹಿಂಡದಂಗೆ, ಲೈಕ್ ದಟ್ ನೀವು ಒದ್ದೆಯನ್ನ ಹಿಂಡಿದ್ರೆ ಏನು ಬರುತ್ತೆ, ನೀರು ಬರುತ್ತಲ್ಲ, ಹಾಗೆ ಸ್ಕ್ವೀಸ್ ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಅಲ್ಲಿಂದ ಈ ಸ್ಲ್ಯಾಗ್ ಏನಾಗೋಗುತ್ತೆ, ರಿಮೂವ್ ಆಗುತ್ತೆ. ದೆನ್ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ನೌನ್ ಆಸ್ ಬ್ಲೂಮ್ಸ್ ಫಾರ್ಮ್ ಫ್ರಮ್ ದಿಸ್ ಮಾಸ್. ಆ ಏನ್ ಬರುತ್ತೆ, ಆ ರಾಟ್ ಐರನ್ ಹೊರಗಡೆ ಬರುತ್ತಲ್ಲ ಬಾಲ್ಸ್, ಅದನ್ನ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ಎಲ್ಲ ಹಾಕಿ ಒಂದು ಬ್ಲೂಮ್ ಸೇಪ್ ರೀತಿ ನಾವೇನ್ ಮಾಡ್ತೀವಿ, ಅದನ್ನ ಕನ್ವರ್ಟ್ ಮಾಡ್ತೀವಿ. ದಿಸ್ ಹಾಟ್ ಬ್ಲೂಮ್ ಇಸ್ ಇಮಿಡಿಯೇಟ್ಲಿ ಪಾಸ್ ಥ್ರೂ ರೋಲಿಂಗ್ ಮಿಲ್ಸ್. ಒಂದು ರೋಲಿಂಗ್ ಮಿಲ್ಸ್ ಗೆ ಅದನ್ನ ಪಾಸ್ ಮಾಡಿ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಪ್ರೊಡಕ್ಟ್ಸ್ ಆಫ್ ರಾಟ್ ಐರನ್ ಆಫ್ ಡಿಫ್ರೆಂಟ್ ಸೇಫ್ಸ್. ರಾಟ್ ಐರನ್ ಯಾವ್ಯಾವ ಸೇಪ್ ಬೇಕು, ಯಾವ್ಯಾವ ಸೈಜ್ ಬೇಕು, ಅದನ್ನ ನಾವೇನ್ ಮಾಡ್ತೀವಿ, ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇದು ಆಸ್ಟನ್ ಅಂಡ್ ಬೈಎಸ್ ಪ್ರೋಸೆಸ್ ನಲ್ಲಿ ಆಗ್ತಕ್ಕಂಥದ್ದು. ದಿಸ್ ಬೆಸಿಮರ್ ಕನ್ವರ್ಟರ್ ನ ಚಿತ್ರ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನೋಡಿ. ಇಲ್ಲಿ ಇರತಕ್ಕಂಥ ಹಾಟ್ ಏರ್ ಸ್ಟೌಸ್ ಇದು ಬ್ಲಾಸ್ಟ್ ಫರ್ನೆಸ್ ವೇಸ್ಟ್ ಗ್ಯಾಸ್ ಅಲ್ಲಿ ಹೋಗ್ಲಿಕ್ಕೆ ಇಟ್ಟಿದ್ದಾರೆ.
ಇದನ್ನ ಊಪಸ್ ಅಂತ ಕರೀತೀವಿ ನೋಡಿ ಇಲ್ಲಿದೆ ಫರ್ನೆಸ್ ಇಲ್ಲಿ ಬೆಂಕಿ ತರ ಉರಿತಾ ಇದೆಯಲ್ಲ ಇಲ್ಲಿದೆ ಇಲ್ಲಿ ಇದು ಮೋಲ್ಟಾನ್ ಐರನ್ ಇಲ್ಲಿ ಲ್ಯಾಡಲ್ ಒಂದ್ ಕಡೆ ರಾಟ್ ಐರನ್ ಬರ್ತಾ ಇದೆ ಇನ್ನೊಂದ್ ಕಡೆ ಸ್ಲಾಗ್ ಡ್ರೈನ್ ಆಗ್ತಾ ಇದೆ ಸೊ ಇಲ್ಲಿ ಚಾರ್ಜ್ ಅನ್ನ ಮಾಡ್ತಾ ಇದೆ ಇಲ್ಲಿಂದ ಚಾರ್ಜ್ ಇಲ್ಲಿ ಕೋಕು ಐರನ್ ಗಳು ಲೈಮ್ ಸ್ಟೋನ್ ಮತ್ತೆ ಸ್ಟೀಲ್ ಸ್ಕ್ರಾಪ್ಸ್ ಎಲ್ಲ ಹಾಕಿ ಚಾರ್ಜ್ ಅನ್ನ ಮಾಡ್ತೇವೆ ಇದನ್ನ ಇಲ್ಲಿ ಟಾಪ್ ಇಂದ ಏನ್ ಮಾಡ್ತೀವಿ ಒಳಗಡೆಗೆ ಸ್ಕಿಪ್ ಡಂಪ್ ಅಂತ ಇದೆ ಇಲ್ಲಿಂದ ಈ ಊಪರ್ಸ್ ಮೂಲಕ ಒಳಗಡೆಗೆ ಏನಾಗ್ತಾ ಇದೆ ಇದನ್ನ ಡಂಪ್ ಮಾಡ್ತಾ ಇದೆ ಸೊ ದಿಸ್ ಇಸ್ ದಿ ಬೆಸ್ಮರ್ ಬೆಸ್ಮರ್ ಕನ್ವರ್ಟರ್ ಟ್ರಾಪಿಕಲ್ ರೆಪ್ರೆಸೆಂಟೇಸ್ ಹೌ ಚಾರ್ಜ್ ಇಸ್ ಆಡೆಡ್ ಯಾವ ರೀತಿ ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಇರ್ತಕ್ಕಂತ ಒಂದು ಚಿತ್ರ ಅದು ನಾನು ಹೇಳಿದೆ ಯಾವಾಗಲೇ ಬೂಮ್ಸ್ ಬರುತ್ತೆ ಅದು ಯಾಕೆ ಮೂವ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಒಂದ್ಸಲಿ ನೀವು ನಿಮಗೆ ಈ ಚಿತ್ರದಲ್ಲಿ ಮತ್ತೆ ಒಂದ್ಸಲಿ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ನೋಡಿ ಲ್ಯಾಡಲ್ ಇದೆ ಇಲ್ಲಿ ಕಂಟಿನ್ಯೂಸ್ ಕ್ಯಾಸ್ಟಿಂಗ್ ಆಗ್ತಾ ಇದೆ ಇಲ್ಲಿ ಇಗ್ನೋಟ್ಸ್ ಮೌಲ್ಡ್ ಇಗ್ನೋಟ್ಸ್ ಇಲ್ಲಿ ಬರ್ತಾ ಇದೆ ಸೊ ಮತ್ತೆ ಇಲ್ಲಿಂದ ಬಂದದ್ದು ಏನಾಗ್ತಾ ಇದೆ ರೋಲರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ರೋಲರ್ ಆಗಿ ಕನ್ವರ್ಟ್ ಆಗಿ ಇಲ್ಲಿ ಪಾಸ್ ಆಗ್ತಾ ಇದೆ ಇಲ್ಲಿ ಇಗ್ನೋಟಾ ಸ್ಲಾಬ್ ಬ್ಲೂಮ್ಸ್ ಅಂತ ಕರಿತೀವಿ ಬ್ಲೂಮ್ಸ್ ಅಂತ ಕರಿತೀವಿ ಮತ್ತೆ ಇಲ್ಲಿ ವಾಟರ್ ಕೂಲಿಂಗ್ ಆಗುತ್ತೆ ಇದು ಸೊ ದೆನ್ ಸಾಕಿಂಗ್ ಪಿಟ್ ಹೋಗಿ ಬ್ಲೂಮಿಂಗ್ ಮಿಲ್ ಹೋಗಿ ರಫಿಂಗ್ ಮಿಲ್ ಆಗಿ ಮತ್ತೆ ಫಿನಿಶಿಂಗ್ ಮಿಲ್ ಆಗಿ ಕಾಯಿಲ್ಸ್ ಆಗಿ ಹಾಟ್ ಟೊಲೆಟ್ ಸ್ಟ್ರೀಟ್ ಕಾಯಿಲ್ಸ್ ಆಗಿದ್ದು ಬಯಾಸ್ ಪ್ರೊಸೆಸ್ ನಲ್ಲಿ ಈ ರಿಫೈನಿಂಗ್ ಆದ್ಮೇಲೆ ಈ ರೀತಿ ರಾಟ್ ಐರನ್ ಏನಾಗುತ್ತೆ ನಾವು ಹೊರಗಡೆಗೆ ಕಾಯಿಲ್ಸ್ ಆಫ್ ಹಾಟ್ ರೋಲ್ಡ್ ಸ್ಟೀಲ್ಸ್ ರಾಟ್ ಐರನ್ ಸ್ಟೀಟ್ಸ್ ನಾವು ಹೊರಗಡೆಗೆ ಸೊ ದಿಸ್ ಇಸ್ ದಿ ಪ್ರೊಸೆಸ್ ಆಫ್ ರಾಟ್ ಐರನ್ ಈ ರಾಟ್ ಐರನ್ ನಲ್ಲಿ ನಾನು ಆಗ್ಲೇ ಹೇಳಿದೆ ರಾಟ್ ಐರನ್ ಇಸ್ ಪ್ಯೂರೆಸ್ಟ್ ಫಾರ್ಮ್ ಐರನ್ ಇಟ್ ಕಂಟೈನ್ಸ್ 99.9% ಆಫ್ ಐರನ್ ಹಾಗಾದ್ರೆ ಉಳಿದದ್ದೇನು ಇರಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೆಗ್ಲಿಜಿಬಲ್ ಪರ್ಸೆಂಟೇಜ್ ಅಂತ ಕರಿತೀವಿ ಆ ನೆಗ್ಲಿಜಿಬಲ್ ಪರ್ಸೆಂಟೇಜ್ ಏನಿರುತ್ತೆ ಅಂದ್ರೆ ಕಾರ್ಬನ್ 0.02-0.3 ಸಿಲಿಕಾನ್ ಸಂಪೂರ್ಣ ತೆಗ್ದಿರ್ತೀವಿ ರಿಫೈನಿಂಗ್ ಮಾಡುವಾಗ ಆದ್ರೂ 0.1-0.2% ಮ್ಯಾಂಗನೀಸ್ ಇರುತ್ತೆ 0.02-0.1% ಸಲ್ಫರ್ ಇರುತ್ತೆ 0.02-0.4% ಫಾಸ್ಫರಸ್ ಇರುತ್ತೆ 0.5-0.2% ಐರನ್ ರೆಸ್ಟ್ ಆಫ್ ದಟ್ ಐರನ್ ಫಾರಮ್ಸ್ ರೆಸ್ಟ್ ಆಫ್ ಕಾಂಟಿನೆಂಟ್ಸ್ ಇರುತ್ತೆ ಪೂರ್ತಿ ಮಿಕ್ಕಿದೆಲ್ಲ ಏನಿರುತ್ತೆ ಐರನ್ ಇದಿಷ್ಟು ಸಣ್ಣ ಸ್ವಲ್ಪ ಪ್ರಮಾಣದ ಇಂಪ್ಯೂರಿಟೀಸ್ ಬಿಟ್ಟರೆ ರಾಟ್ ಐರನ್ ಇಸ್ ದ ಪ್ಯೂರೆಸ್ಟ್ ಫಾರಮ್ ಆಫ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಈಗ ರಾಟ್ ಐರನ್ಸ್ ಪ್ರಾಪರ್ಟೀಸ್ ಅನ್ನ ನೋಡ್ತಾ ಹೋಗೋಣ ರಾಟ್ ಐರನ್ಗೆ ಏನೇನು ಗುಣಗಳಿದೆ ಸೊ ಪ್ರಾಪರ್ಟೀಸ್ ಬಂದು ರಾಟ್ ಐರನ್ ನಾನು ಆಗ್ಲೇ ಹೇಳಿದೆ ಇಟ್ಸ್ ಎ ಮ್ಯಾಲೇಬಲ್ ಅಂಡ್ ಡಕ್ಟೈಲ್ ಕೆನಾಟ್ ಬಿ ಹಾರ್ಡನ್ಡ್ ಅಂಡ್ ಟೆಂಪರೇಟ್ ಇದು ಮ್ಯಾಲೇಬಲ್ ಇದೆ ಡಕ್ಟೈಲ್ ಇದೆ ಬಟ್ ಇಟ್ ಕೆನಾಟ್ ಬಿ ಹಾರ್ಡನ್ಡ್ ಅಂಡ್ ಟೆಂಪರೇಟ್ ಹಾರ್ಡನಿಂಗ್ ಮಾಡೋಕ್ಕಾಗಲ್ಲ ಟೆಂಪರೇಟ್ ಸೊ ಈ ರೀತಿ ಗುಣ ಇರ್ತಕ್ಕಂಥದ್ದನ್ನು ಎಲ್ಲಿ ಬಳಸ್ತಾರೆ ಇಟ್ ಈಸ್ ಯೂಸ್ಡ್ ಫಾರ್ ಆರ್ಕಿಟೆಕ್ಚರಲ್ ವರ್ಕ್ ನಲ್ಲಿ ಈ ಒಂದು ಗುಣ ಇರತಕ್ಕಂಥ ರಾಟ್ ಐರನ್ ಅನ್ನ ಬಳಸ್ತಾರೆ ಇನ್ನು ಕೆಲವು ಪ್ರಾಪರ್ಟೀಸ್ ಏನಿದೆ ಇಟ್ ಇಸ್ ಎ ಟಫ್ ಸಾಫ್ಟ್ ರೆಸಿಸ್ಟೆನ್ಸ್ ಫೈಬರ್ ಸ್ಟ್ರಕ್ಚರ್ ಈಸಿ ಪೋರ್ ಬಿಲ್ಡಿಂಗ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರಿತೀವಿ 300 Nm² ಸ್ಕ್ವೇರ್ಡ್ ಇದೆ ಇದು ಟಫ್ ಮೆಟೀರಿಯಲ್ ಸಾಫ್ಟ್ ತಡ್ಕೊಳ್ಳುತ್ತೆ ರೆಸಿಸ್ಟೆಂಟ್ ಇದೆ ಸ್ಟ್ರಕ್ಚರ್ ಬಂದು ಫೈಬರ್ ಅಸಲ್ ಇದೆ ಇದನ್ನ ಫೋರ್ಸ್ ವೆಲ್ಡಿಂಗ್ ಅನ್ನ ಮಾಡಬಹುದು ಫೋರ್ಸ್ ವೆಲ್ಡಿಂಗ್ ಅನ್ನ ಮಾಡಬಹುದು ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಎಷ್ಟಿದೆ 300 Nm² ಇದೆ ದಟ್ಸ್ ವೈ ದಿಸ್ ಟೈಪ್ ಆಫ್ ರಾಟ್ ಐರನ್ ಇಸ್ ಯೂಸ್ ಫಾರ್ ಕ್ರೇನ್ ಹುಕ್ಸ್ ಕ್ರೇನಲ್ಲಿ ಹುಕ್ಸ್ ಬರುತ್ತಲ್ಲ ಹುಕ್ಸ್ ಚೈನ್ ಲಿಂಕ್ಸ್ ಬೋಲ್ಟ್ ನಟ್ ರೈಲ್ವೆ ಕಪ್ಲಿಂಗ್ಸ್ ಅನ್ನ ಮಾಡಲಿಕ್ಕೆ ಈ ಒಂದು ಪ್ಯಾರಾಮೀಟರ್ಸ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಕ್ಯಾಸ್ಟ್ ಐರನ್ ಅನ್ನು ನಾವು then this cast iron no effect in salt water idu salt water nalli yavade rite effect agala that's why this cast iron is used in marine work andre sippu adugana tayar madlikke submarines anta baruthe samudradalli aa submersion na manufacture madlikke marine works nalli construction work nalli marine constructions nalli fabrications idre marine nalli ee ondu hot iron anna bestre will not retain the magnetism idu magnetism na retain maadkolala that's why it is used for making temporary magnets core of dynamos dynamo nalli temporary magnet bekagutte but temporary magnet maadlikke ee ond wrought iron anna navu balustivi
ಇದು ಕರೋಷನ್ ರೆಸಿಸ್ಟೆಂಟ್, ದಟ್ಸ್ ವೈ ಇಟ್ ಈಸ್ ಯೂಸ್ಡ್ ಇನ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್. ಇದು ತುಕ್ಕು ಹಿಡಿಯೋ ಸಾಮರ್ಥ್ಯವನ್ನು ರೆಸಿಸ್ಟ್ ಮಾಡ್ತಕ್ಕಂಥದ್ದು, ತುಕ್ಕು ಹಿಡಿದೇ ಇರೋಂಗೆ ತಡೆಗಟ್ಟತಕ್ಕಂಥದ್ದು ಒಂದು ಸಾಮರ್ಥ್ಯ ಇದೆ ಈ ಒಂದು ಲೋಕಕ್ಕೆ. ಹಾಗಾಗಿ ಇದನ್ನು ಅಗ್ರಿಕಲ್ಚರ್ ವ್ಯವಸಾಯದಲ್ಲಿ ಬಳಸ್ತಕ್ಕಂಥ ಉಪಕರಣಗಳನ್ನು ಮಾಡಲಿಕ್ಕೆ ಈ ರಾಟ್ ಐರನ್ ಅನ್ನು ಬಳಸ್ತಾರೆ. ಸೊ ದಿಸ್ ಈಸ್, ನಾನು ಆಗಲೇ ಹೇಳಿದೆ, ಕೋರ್ಸ್ ವೆಲ್ಡಿಂಗ್ ಮಾಡ್ಬೋದು, ಒಂದು ಈಜಿ ಟು ಕೋರ್ ಇದ್ರ ಗುಣ. ಬಟ್ ವೈಡ್ ಟೆಂಪರೇಚರ್ ರೇಂಜ್ 850 ಡಿಗ್ರಿ ಸೆಂಟಿಗ್ರೇಡ್ ಇಂದ 1350 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಇದನ್ನ ಏನ್ ಮಾಡಬಹುದು, ಮಾಡಬಹುದು, ಬೇರೆ ಬೇರೆ ಫೋರ್ಜಿಂಗ್ ಅನ್ನ ಮಾಡಬಹುದು, ನಮಗೆ ಬೇಕಾದಂತ ಪಾರ್ಟ್ ಅನ್ನ ಫೋರ್ಜ್ ಅನ್ನ ಮಾಡಬಹುದು, ಸೇಫ್ ಅನ್ನ ಮಾಡಬಹುದು. ದಟ್ಸ್ ವೈ ದಿಸ್ ರಾಟ್ ಐರನ್ ಇಸ್ ಯೂಸ್ಡ್ ಫಾರ್ ಪೈಪ್ಸ್, ಫ್ಲಾಂಜಸ್, ಎಕ್ಸ್ಟ್ರಾ ಪೈಪ್ಸ್ ಮತ್ತು ಫ್ಲಾಂಜಸ್ ಅನ್ನ ಮಾಡಲಿಕ್ಕೆ ಉಪಯೋಗವನ್ನ ಮಾಡ್ತಾರೆ. ಇಷ್ಟು ರಾಟ್ ಐರನ್ಸ್ ಅನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಾನು ಬ್ರೀಫ್ ಆಗಿ ಹೇಳ್ತೀನಿ. ರಾಟ್ ಐರನ್ ಈಸ್ ಎ ಪ್ಯೂರೆಸ್ಟ್ ಫಾರ್ಮ್ ಆಫ್ ದಿ ಐರನ್ ವಿಚ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ದ ಫರ್ನೆಸ್, ಇಸ್ ಕಾಲ್ಡ್ ಪಡ್ಲಿಂಗ್ ಫರ್ನೆಸ್, ಅಂಡ್ ದ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ಟನ್ ಅಂಡ್ ಬಯಸ್ ಪ್ರೋಸೆಸ್. ಆಸ್ಟನ್ ಅಂಡ್ ಬಯಸ್ ಪ್ರೋಸೆಸ್ ಇನ್ ವಿಚ್ ರಾಟ್ ಐರನ್ ಕ್ಯಾನ್ ಬಿ ಪ್ಯೂರಿಫೈಡ್. ರಾಟ್ ಐರನ್ ಏನ್ ಮಾಡ್ತಾರೆ, ಪ್ಯೂರಿಫೈ ಮಾಡ್ತಾರೆ. ಆ ಪ್ಯೂರಿಫೈ ಮಾಡಬೇಕಾದ್ರೆ ಏನನ್ನ ತೆಗಿತಾರೆ, ಸೊ ಗ್ರೇಟರ್ ಅಮೌಂಟ್ ಆಫ್ ಸಿಲಿಕಾನ್ ಅಂಡ್ ಫಾಸ್ಫರಸ್ ಅನ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿದ ನಂತರ ಗ್ರಾಫೈಟ್ ಏನಾಗುತ್ತೆ, ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಅದನ್ನ ಆಸ್ಟನ್ ಅಂಡ್ ಬಯರ್ಸ್ ಪ್ರೋಸೆಸ್ ನಲ್ಲಿ ಹಾಕಿ ಅದನ್ನ ರಾಟ್ ಐರನ್ ಅನ್ನ ಏನು ಒಂದು ಬಾಲ್ಸ್ ತರ ಅಥವಾ ಬೂಮ್ಸ್ ತರ ಮಾಡಿರ್ತಾರೆ, ಅದನ್ನ ಬೇರೆ, ಈಗ ನಾನು ನಿಮಗೆ ಚಿತ್ರದಲ್ಲಿ ತೋರಿಸಿದಾಗೆ ಅದ ಬೇರೆ ಆ ಪ್ರೋಸೆಸ್ ನಲ್ಲಿ ಆಸ್ಟನ್ ಅಂಡ್ ಬಯರ್ ಪ್ರೋಸೆಸ್ ನಲ್ಲಿ ರೋಲರ್ಸ್ ಮೂಲಕ ಹೋಗಿ ಅದು ಫೈನಲ್ ಸ್ಟೇಜ್ ನಲ್ಲಿ ವಾಟರ್ ಕೂಲ್ಡ್ ಆಗಿ ಫೈನಲ್ ಸ್ಟೇಜ್ ನಲ್ಲಿ ಹೊರಗಡೆ ಬರೋದಕ್ಕೆ ಅದೇನಾಗುತ್ತೆ, ಸೀಟ್ ಆಗಿ ಅಥವಾ ನಮಗೆ ಬೇಕಾದ ಸೇಫ್ ನಲ್ಲಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ತೀವಿ. ನಂತರ ಅದನ್ನ ನಾವು ಬೇರೆ ಬೇರೆ ಉಪಯೋಗಕ್ಕೆ ನಾವು ಬಳಸ್ತೀವಿ. ಮರ ಏನೋರ್ಕ್ ಇರ್ಬೋದು, ಅಂದ್ರೆ ಸೆಟ್ ಬಿಲ್ಡಿಂಗ್ ಇರ್ಬೋದು, ಸಬ್ಮರೀನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಅಥವಾ ಆ ಕ್ರೇನ್ ಹುಕ್ಸ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಪ್ಲಾಂಜಸ್ ಇರ್ಬೋದು, ಪೈಪ್ಸ್ ಇರ್ಬೋದು, ಈ ರೀತಿಯಾದ ಕಾರ್ಯಗಳಿಗೆ ನಾವು ರಾಟ್ ಐರನ್ ಅನ್ನ ಬಳಸ್ತೀವಿ. ಇದಿಷ್ಟು ಬಹಳ ಮುಖ್ಯವಾದದ್ದು ರಾಟ್ ಐರನ್ ಪ್ರೋಸೆಸ್ ನಲ್ಲಿ. ನಾನು ಬ್ರೀಫ್ ಆಗಿ ನಿಮ್ಗೆ ಮತ್ತೆ ಒಂದು ಬಾರಿ ಹೇಳಿದ್ದೀನಿ, ಈಗ ಕೆಲವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಪ್ರಶ್ನೆಗಳು ನಿಮ್ಗೆ ಪರೀಕ್ಷೆನಲ್ಲಿ ಬರ್ತದೆ ಅಂತ ನೋಡ್ತಾ ಹೋಗೋಣ. ಸೊ ನೇಮ್ ದ ಪ್ರೊಡಕ್ಟ್ ವಿಚ್ ಇಸ್ ರಿಫೈನ್ಡ್ ಫ್ರಮ್ ಪಿಗ್ ಐರನ್ ಯೂಸಿಂಗ್ ಎ ಪಡ್ಲಿಂಗ್ ಪ್ರೋಸೆಸ್. ಪಿಗ್ ಐರನ್ ಅನ್ನ ಪಡ್ಲಿಂಗ್ ಪ್ರೋಸೆಸ್ ನಲ್ಲಿ ರಿಫೈನ್ ಮಾಡ್ತೀವಲ್ಲ, ಅದೇನ್ ಪ್ರೋಸೆಸ್ ಅಂತ, ಯಾವುದು ಮೆಟೀರಿಯಲ್ಲು, ಪ್ರೊಡಕ್ಟ್, ನೇಮ್ ದ ಪ್ರೊಡಕ್ಟ್ ರಾಟ್ ಐರನ್. ಸೊ ನೇಮ್ ದ ಟೂ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ರಾಟ್ ಐರನ್. ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಎರಡು ತರ ಪ್ರೋಸೆಸ್ ನಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಯಾವುದು ಯಾವ ಪ್ರೋಸೆಸ್ ಅಂದ್ರೆ, ಒಂದು ಪಡ್ಲಿಂಗ್ ಪ್ರೋಸೆಸ್, ಇನ್ನೊಂದು ಬಂದು ಆಸ್ಟನ್ ಆರ್ ಬಯಸ್ ಪ್ರೋಸೆಸ್. ದಿಸ್ ಆರ್ ದ ಟೂ ಪ್ರೋಸೆಸ್, ಪಡ್ಲಿಂಗ್ ಪ್ರೋಸೆಸ್ ಅಂಡ್ ಆಸ್ಟನ್ ಆರ್ ಬಯಸ್ ಪ್ರೋಸೆಸ್. ಸೊ ನೇಮ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಅಂಡ್ ಪರ್ಸೆಂಟೇಜ್ ಆಫ್ ಐರನ್ ಇನ್ ದ ರಾಟ್ ಐರನ್. ಸೊ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಅಂದ್ರೆ ರಾಟ್ ಐರನ್. ಸೊ ಅದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಐರನ್, 99.9% ಇರುತ್ತೆ. ವೈ ರಾಟ್ ಐರನ್ ಕ್ಯಾನ್ ಬಿ ಫೋರ್ಜ್ಡ್ ರಾದರ್ ದೆನ್ ಕ್ಯಾಸ್ಟಿಂಗ್. ಕ್ಯಾಸ್ಟಿಂಗ್ ಮಾಡೋದಕ್ಕೆ ಫೋರ್ಜಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಈಸಿ. ವೈ? ಸೊ ಇಟ್ ಬಿಕಮ್ಸ್ ಪೇಸ್ಟಿ ವೆನ್ ಹೀಟೆಡ್ ಇನ್ಸ್ಟೆಡ್ ಆಫ್ ಮೆಲ್ಟಿಂಗ್. ಅಂಡ್ ರಾಟ್ ಐರನ್ ಪೇಸ್ಟಿ ಫಾರ್ಮ್, ದಿಸ್ ಕ್ಯಾನ್ ಬಿ ಫೋರ್ಡ್ ಈಸ್ಲಿ. ಹೀಟ್ ಮಾಡಿದಾಗ ರಾಟ್ ಐರನ್ ಮೆಲ್ಟ್ ಆಗಲ್ಲ, ಅದು ಪೇಸ್ಟಿ ಫಾರ್ಮ್ ಬರುತ್ತೆ. ಪೇಸ್ಟಿ ಫಾರ್ಮ್ ಬರೋದ್ರಿಂದ ಅದನ್ನು ಫೋರ್ಜ್ ಮಾಡಿ ನಮಗೆ ಬೇಕಾದ ಸೇಫ್ಗೆ ನಾವೇನ್ ಮಾಡಬಹುದು, ಅದನ್ನ ತಗೊಳ್ಬಹುದು. ವಾಟ್ ಆರ್ ದ ಪ್ರೋಸೆಸ್ ಆಫ್ ಪ್ರೊಡ್ಯೂಸ್ ಕ್ಯಾಸ್ಟ್ ಐರನ್ ಅಂಡ್ ರಾಟ್ ಐರನ್? ಸೊ ಪಡ್ಲಿಂಗ್ ಪ್ರೋಸೆಸ್ ರಾಟ್ ಕ್ಯಾಸ್ಟ್ ಐರನ್, ರಾಟ್ ಐರನ್ ಅನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಪಡ್ಲಿಂಗ್ ಪ್ರೋಸೆಸ್ ಆರ್ ಆಸ್ಟ್ ಆರ್ ಬೈ ಪ್ರೋಸೆಸ್. ಸೊ ಕ್ಯಾಸ್ಟ್ ಐರನ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಕಪ್ಲ್ ಆಫ್ ಪ್ರೋಸೆಸ್, ಇಲ್ಲಿ ರಾಟ್ ಐರನ್ ಮಾತ್ರ. ವಿಚ್ ಎಲಿಮೆಂಟ್ಸ್ ರಿಮೂವ್ ಫ್ರಮ್ ಪಿಗ್ ಐರನ್ ಇನ್ ಪಡ್ಲಿಂಗ್ ಫರ್ನೆಸ್ ಟು ಮ್ಯಾನುಫ್ಯಾಕ್ಚರ್ ರಾಟ್ ಐರನ್? ಪಡ್ಲಿಂಗ್ ಫರ್ನೆಸ್ ಯಾವ ಎಲಿಮೆಂಟ್ ಅನ್ನ ತೆಗಿತಾರೆ? ಇಂಪಾರ್ಟೆಂಟ್ ಎರಡು ಪ್ಯೂರಿಫಿಕೇಶನ್ ಹೇಳಿದ್ದೀನಿ, ಒಂದು ಸಿಲಿಕಾನ್ ಇನ್ನೊಂದು ಫಾಸ್ಫರಸ್. ಸಿಲಿಕಾನ್ ಮತ್ತೊಂದು ಫಾಸ್ಫರಸ್. ಸೊ ವೈ ರಿವರ್ಬರ್ನೇಟಿವ್ ಫರ್ನೆಸ್ ಇಸ್ ಆಲ್ಸೋ ಕಾಲ್ಡ್ ಆಸ್? ಈ ರಿವರ್ಬರ್ನೇಟಿವ್ ಫರ್ನೆಸ್ ಇನ್ನೊಂದು ಹೆಸರು ಏನು ಹೇಳಿದೆ, ರಿವರ್ಬರ್ನೇಟಿವ್. ಯಾತಕ್ಕೆ ಇದನ್ನ ರಿವರ್ಬರ್ನೇಟಿವ್ ಫರ್ನೆಸ್ ಅಂತ ಕರೀತಾರೆ ಅಂತ ಅಂದ್ರೆ, ಪಡ್ಲಿಂಗ್ ಫರ್ನೆಸ್ ಅನ್ನ ಚಾರ್ಜ್ ವಿಲ್ ನಾಟ್ ಹ್ಯಾವ್ ಎ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಫೈರ್. ನಾವು ಏನು ಚಾರ್ಜ್ ಅನ್ನ ಹಾಕ್ತೀವೋ ಅದು ಡೈರೆಕ್ಟ್ ಆಗಿ ಫೈರ್ ಜೊತೆ ಕಾಂಟ್ಯಾಕ್ಟ್ ಆಗಲ್ಲ, ಬೆಂಕಿ ಹೊತ್ತಿದ್ದಾರೆ. ರಿಸೀವ್ ಇಟ್ಸ್
ಬೈ ರಿಫ್ಲೆಕ್ಷನ್ ಫ್ರಮ್ ಡೂಮ್ ಸೇ ಟು ಫರ್ನೇಸ್. ಡೈರೆಕ್ಟ್ ಆಗಿ ನಾವು ಚಾರ್ಜ್ಗೆ ಫೈರ್ ಮಾಡಲ್ಲ, ಒಂದು ಕಡೆ ಹೀಟನ್ನು ನಾವು ಪಾಸ್ ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ, ಹೀಟನ್ನು ಫೈರ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಡೂಮ್ ಸೇ ಪಡೆಯೋದಕ್ಕೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಅದು ಪ್ಯೂರಿಫಿಕೇಶನ್ ಫರ್ನೇಸ್ ರೂಪನಲ್ಲಿ. ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ವೈಟ್, ನಾವೇನೇ ಪ್ರೊಡ್ಯೂಸ್ ಮಾಡ್ತೀವಿ ಅದು ಎಷ್ಟು ವೈಟ್ ಇರುತ್ತೆ, ಬಾಲ್ಸ್ ಬೂಮ್ಸ್ ಅಂತ ಹೇಳಿದ್ರೆ, ಬ್ಲೂಮ್ಸ್ ಅಂತ ಹೇಳಿದ್ರೆ, ದಟ್ ಈಸ್ ಅರೌಂಡ್ 50 kg. ಅರೌಂಡ್ ಹೌ ದಿಸ್ ಬ್ಲೂಮ್ಸ್ ಕನ್ವರ್ಟೆಡ್ ಟು ಬಾರ್ಸ್, ವಾಟ್ ಆರ್ ದ ಅದರ್ ನೇಮ್ಸ್ ಆಫ್ ದಿಸ್ ಬಾರ್ಸ್. ಈ ಬ್ಲೂಮ್ಸ್ ಅನ್ನ ಬಾರ್ ಆಗಿ ಕನ್ವರ್ಟ್ ಮಾಡ್ತಾರೆ, ಹೇಗೆ ಕನ್ವರ್ಟ್ ಮಾಡ್ತಾರೆ, ಸೊ ಬೈ ಪಾಸಿಂಗ್ ಥ್ರೂ ದ ರೋಲರ್ಸ್, ರೋಲರ್ಸ್ ಮೂಲಕ ಅದನ್ನು ಪಾಸ್ ಮಾಡಿಸಿ ಮಕ್ ಬಾರ್ಸು ಅಥವಾ ಪಡಲ್ ಬಾರ್ಸು ಅಂತ ಫೈರ್ ಮಾಡ್ತಾರೆ. ಸೊ ಅದನ್ನ ಮಕ್ ಬಾಸ್ ಅಥವಾ ಪಡಲ್ ಬಾಸ್ ಅಂತ ಕರಿತೀವಿ. ಇನ್ ವಿಚ್ ಫರ್ನೇಸ್ ರಾಟ್ ಐರನ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಆಸ್ಟನ್ ಪ್ರೋಸೆಸ್, ಯಾವ ಫರ್ನೇಸ್ ಅಂತ ಕರಿತೀವಿ ಅದನ್ನ, ಬೆಸ್ಮರ್ ಕನ್ವರ್ಟರ್. ಎಂತ ಕನ್ವರ್ಟರ್, ಬೆಸ್ಮರ್ ಕನ್ವರ್ಟರ್. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಐರನ್ ಇನ್ ರಾಟ್ ಐರನ್, ಅಗೇನ್ 9% ಆಫ್, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಐರನ್, ಅಲ್ಲ ನಾಟ್ ದಿಸ್ ಇಸ್ ನಾಟ್ ಐರನ್, ಕಾರ್ಬನ್. ಸೊ ದಿಸ್ ಇಸ್ ಕಾರ್ಬನ್. ಸೊ ದಟ್ ಈಸ್ 0.02-0.03% ಏನಿರುತ್ತೆ ಕಾರ್ಬನ್ ಇರುತ್ತೆ ರಾಟೈರ್ನಲ್ಲಿ. ವಾಟ್ ಆರ್ ದ ಇಂಗ್ರೀಡಿಯಂಟ್ಸ್ ಆಫ್ ರಾಟೈರ್, ರಾಟೈರ್ಲಿರೋ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಪ್ರಮಾಣ 0.1%. 0.1% ಯಾವುದು, ಮ್ಯಾಂಗನೀಸು, ಕಾರ್ಬನ್ನು, ಸಿಲಿಕಾನು, ಸಲ್ಫರು, ಫಾಸ್ಫರಸ್, ಇವು ಇಂಪ್ಯೂರಿಟೀಸ್ ಉಳ್ಕೊಂಡಿರುತ್ತೆ. ವೈ ರಾಟೈರನ್ ಇಸ್ ಇನ್ಸ್ಟೆಡ್ ಇನ್ ಆರ್ಕಿಟೆಕ್ಚರಲ್ ವರ್ಕ್, ಯಾಕೆ ಇದನ್ನು ಆರ್ಕಿಟೆಕ್ಚರಲ್ ವರ್ಕ್ ಯೂಸ್ ಮಾಡ್ತೀವಿ, ಇಟ್ ಇಸ್ ಅ ಮ್ಯಾಲೆಬಲ್ ಅಂಡರ್ಟ್ರೈಲ್, ದಟ್ ಇಸ್ ವೈ ಇಟ್ ಇಸ್ ಯೂಸ್ಡ್ ಇನ್ ಆರ್ಕಿಟೆಕ್ಚರಲ್ ವರ್ಕ್. ನಮ್ಗೆ ಯಾವ ಶೇಪ್ ಬೇಕಾದ್ರೂ ತಗೋಬೋದು, ಸೀಟ್ ಥರ ಕನ್ವರ್ಟ್ ಮಾಡ್ಬೋದು, ವೈರ್ ಥರ ಕನ್ವರ್ಟ್ ಮಾಡ್ಬೋದು, ದಟ್ಸ್ ವೈ ಇಟ್ ಇಸ್ ಯೂಸ್ಡ್ ಇನ್ ಆರ್ಕಿಟೆಕ್ಚರಲ್ ವರ್ಕ್. ವಾಟ್ ಆರ್ ದ ಐಟಮ್ಸ್ ಮೇಡ್ ಔಟ್ ಆಫ್ ರಾಟ್ ಐರನ್, ರಾಟ್ ಐರನ್ ಇಂದ ಏನೇನು ಮಾಡ್ತಾರೆ, ರಾಟ್ ಐರನ್ ಕೆನ್ ಬಿ ಯೂಸ್ ಕ್ರೇನ್ ಹೋಕ್ಸು, ಚೈನ್ ಲಿಂಕ್ಸು, ಬೋಲ್ಟು, ನಟ್ಸು, ರೈಲ್ವೆ ಕಪ್ಲಿಂಗ್ಸು, ಪೈಪ್ಸು, ಪ್ಲಾಂಜಸ್ಸು, ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸು, ಇವುಗಳನ್ನು ಮಾಡಲಿಕ್ಕೆ ರಾಟ್ ಐರನ್ನು ಬಳಸ್ತಾರೆ. ವಾಟ್ ಈಸ್ ದ ಟೈಪ್ ಆಫ್ ಸ್ಟ್ರಕ್ಚರ್ ಆಫ್ ರಾಟ್ ಐರನ್, ರಾಟ್ ಐರನ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ, ಫೈಬರ್ ಸ್ಟ್ರಕ್ಚರ್, ಹೇಳಿ ಫೈಬರ್ ಸ್ಟ್ರಕ್ಚರ್ ಇರುತ್ತೆ. ಸೊ ವೈ ಕ್ಯಾಸ್ಟ್ ಐರನ್ ಯೂಸ್ಡ್ ಇನ್ ಅಗ್ರಿಕಲ್ಚರ್ ಅಪ್ಲಿಕೇಶನ್, ಯಾಕೆ ಅಗ್ರಿಕಲ್ಚರ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ, ಇದು ಕರೋಷನ್ ರೆಸಿಸ್ಟೆಂಟು, ತುಕ್ಕಿಡಿಯೋದಿಲ್ಲ, ಹಾಗಾಗಿ ರಾಟ್ ಐರನ್ನ ಅಗ್ರಿಕಲ್ಚರ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ವಾಟ್ ಇಸ್ ದ ಫೋರ್ಜಿಂಗ್ ಟೆಂಪರೇಚರ್ ರೇಂಜ್ ಫಾರ್ ರಾಟ್ ಐರನ್, ಇದನ್ನು ಫೋರ್ಜಿಂಗ್ ಮಾಡಲಿಕ್ಕೆ ಎಷ್ಟು ಟೆಂಪರೇಚರ್ ಅಂತ ಹೇಳಿದೆ, ಸೊ ದಟ್ ಈಸ್ 800-1,050°C. ಸೊ ದಟ್ ಈಸ್ ದ ಟೆಂಪರೇಚರ್ ಆಫ್ ದಿ ರಾಟ್ ಐರನ್. ವೈ ರಾಟ್ ಐರನ್ ಯೂಸ್ಡ್ ಇನ್ ಆರ್ಕಿಟೆಕ್ಚರಲ್ ವರ್ಕ್, ಯಾಕೆ ರಾಟ್ ಐರನ್ ಆರ್ಕಿಟೆಕ್ಚರಲ್ ವರ್ಕ್ ಅಲ್ಲಿ, ಇಟ್ ಇಸ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್, ದಟ್ ಇಸ್ ಗ್ರೇಟ್ ಕ್ವೆಶ್ಚನ್ಸ್. ವಾಟ್ ಆರ್ ದ ಟರ್ಮ್ಸ್ ಮೇಡ್ ಔಟ್ ಆಫ್ ರಾಟ್ ಐರನ್, ಏನೇನು ಐಟಮ್ಸ್ ಅನ್ನ ಮಾಡ್ತಾರೆ, ವಾಟ್ ಆರ್ ದ ಐಟಮ್ಸ್ ಮೇಡ್ ಔಟ್ ಆಫ್ ರಾಟ್ ಐರನ್, ಕ್ರೇನ್ ಹೂಕ್ಸ್, ಚೈನ್ ಲಿಂಕ್ಸ್, ಬೋಲ್ಟ್ಸ್, ನಟ್ಸ್, ರೈಲ್ವೆ ಕಪ್ಲಿಂಗ್ಸ್ ಎಕ್ಸೆಟ್ರಾ. ವೈ ರಾಟ್ ಐರನ್ ಯೂಸ್ಡ್ ಇನ್ ಮೆರೈನ್ ವರ್ಕ್, ಅದು ಸಾಲ್ಟ್ ವಾಟರ್ ಅಲ್ಲಿ ತುಕ್ಕಿಡಿಯಲ್ಲ, ದಟ್ಸ್ ವೈ ಇಟ್ ಇಸ್ ಯೂಸ್ಡ್ ಇನ್ ಮೆರೈನ್ ವರ್ಕ್ ಲೈಕ್ ಸಿಪ್ ಆರ್ ಸಬ್ಮರೀನ್ಸ್. ಇಟ್ ಹ್ಯಾಸ್ ನೋ ಎಫೆಕ್ಟ್ ಫ್ರಮ್ ಸಾಲ್ಟ್ ವಾಟರ್, ಇದು ಸಾಲ್ಟ್ ವಾಟರ್ನಲ್ಲಿ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ ಡೀಪ್ಲಿ ರಾಟ್ ಐರನ್, ರಾಟ್ ಐರನ್ ಅಂದ್ರೇನು, ಅದರಲ್ಲಿ ಏನೇನು ಪರ್ಸೆಂಟೇಜ್ ಇದೆ, ಏನೇನು ಇಂಪ್ಯೂರಿಟೀಸ್ ಇದೆ, ಅದನ್ನು ಯಾವ ಪ್ರೋಸೆಸ್ನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅದರಲ್ಲಿ ಉಪಯೋಗಗಳೇನು, ಅದರ ಗುಣಗಳೇನು, ಮತ್ತು ಪ್ರಶ್ನೆಗಳನ್ನು ಯಾವ ರೀತಿ ಬರುತ್ತೆ ಅಂತ ಕೇಳಿದ್ದೀನಿ. ಇನ್ನೂ ಹೆಚ್ಚಿನ ಈಗ ನಾನು ಏನು ಪ್ರಶ್ನೆ ಕೇಳಿದ್ದೀನಿ, ಇದರ ಎಲ್ಲ MCQ ಕ್ವೆಶನ್ಸು BharatSkill.com ಇದೆ, ಮತ್ತು ನಿಮಿ ಟ್ವಿಟರ್ ಬುಕ್ನಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ನೀವು ನೋಡಿಕೊಂಡು ಅಭ್ಯಾಸವನ್ನು ಮಾಡಬೇಕು, ಪರೀಕ್ಷೆಗೆ ಪ್ರಿಪೇರ್ ಆಗಬೇಕು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಥ್ಯಾಂಕ್ ಯು.